ಶ್ರೀವಾಣೀ ಗಿರಿಜಾಶ್ಚಿರಾಜ ದದತೋ ಭಕ್ಷೋ ಮುಖಾಂಗೇಶು ಯೇ ಲೋಕಾನಾಂ ಸ್ಥಿತಿಮಾವಹಂತ ವಿಹತಾಂ ಸ್ತ್ರೀಪುಂಸಸ ಸ್ತ್ರೀಪುಂಸ ಯೋಗೋದ್ಭವಾಂ ತೇ ವೇದತ್ರಯಮೂರ್ತಯ ಸ್ತ್ರಿಪುರುಷಾ ಸಂಪೂಜಿತಾವಸುರೈಃ ಭೂಯಾಸು ಪುರುಷೋತ್ತಮಾಂಬುಜಭವ ಶ್ರೀಕಂಠರಾ ಶ್ರೇಯಸೇ ಅಂತೂ ಮೊದಲುಬಿಟ್ಟೆ. ಅಂದులో ಶ್ರೀ ವಾಣಿ ಗಿರಿಜ, ಶ್ರೀ ಅಂತೇ ಲಕ್ಷ್ಮಿ, ಕವಿತಾಪರಂಗಾ ಶ್ರೀಕಾರಂತೋ ಪ್ರಾರಂಭಂ ಚೇಯಡಂ ಚಾಲಾ ಚಕ್ಕಟಿ ಸಂಪ್ರದಾಯಂ, ಶುಭಪ್ರದಮೈನಟುವಂಟಿ ಪ್ರಾರಂಭಂ ಕಾಬಟ್ಟಿ ಶ್ರೀಕಾರಂತೋ ಪ್ರಾರಂಭಂ ಚೇಶಾರು. ಶ್ರೀ ಲಕ್ಷ್ಮೀದೇವಿ, ವಾಣಿ ಸರಸ್ವತಿ, ಗಿರಿಜ ಪಾರ್ವತೀದೇವಿ, ಈ ಮುಗ್ಗುರು ಮುಗ್ಗುರಮ್ಮಲುಗಾ ಮೂರು ಶಕ್ತುಲಕು ಪ್ರತೀಕಲು. ವಾಣಿ ಸರಸ್ವತಿ ಆಮೆ ಕವನಶಕ್ತಿಗೆ ಪ್ರತೀಕ, ಒಕರಿಲೋ ಉನ್ನಟುವಂತಿ ಪ್ರಜ್ಞ ಆಯನ ಎಂದೇ ಉಂಡಿಪೋತೇ ಸ್ವಾರ್ಥಂತೋ ಅಂತಕನ್ನಾ ಘೋರಂ ಇಂಕೊಕಟಿ ಉಂಡದು ಲೋಕಂಲೋ. ಅಂದುಕೇ ನೀರು ನಿಲಬಡಿತೇ ವಾಸನ ವಸ್ತುಂದಿ. ಪ್ರಜ್ಞ ತನಲೋನೇ ಉಂಡಿಪೋಯಿ ತನ ಎಂದೇ ಪ್ರಕಾಶಿಸಿ ತನತೋ ಅಂತರಿಂಚಿಪೋತೇ ಅಂತಕನ್ನಾ ಘೋರಮೈನ ನೇರಂ ಇಂಕೊಕಟಿ ಲೇದು. ಸರಸ್ವತಿ ನದಿ ಪ್ರವಹಿಸ್ತುಂದಿ, ಪ್ರವಹಿಸಡಾನಿಕಿ ಏ ಪಾರಿತೋಷಿಕಾನ್ನಿ ಏ ಪ್ರತಿಫಲಾನ್ನಿ ಕೋರಕೂಡದು. ಎವರಿ ನುಂಡಿ ಪ್ರವಹಿಸಾಲನ್ನು ಅಡಿಗಾರು ಪುರುಷ ಸೂಕ್ತಂ ಚೇಸ್ತೂ ವೇದಂಲೋ ಬ್ರಾಹ್ಮಣೋಸ್ಯ ಮುಖಮಾಸೀತ್. ವೇದಂ ಚದುವುಕುನೇಟಟುವಂಟಿ ವಾಡು ಬ್ರಾಹ್ಮಣುಡು. ಆ ಬ್ರಾಹ್ಮಣುಡು ಪ್ರಯತ್ನಪೂರ್ವಕ ಪೇದರಿಕಾನ್ನು ಅನುಭವಿಸಮನಿ ಚೆಪ್ತೋಂದು ವೇದಂ. ಬ್ರಾಹ್ಮಣುಡು ನಿರಾಡಂಬರಮೈನಟುವಂಟಿ ಜೀವಿತಾನ್ನಿ ಗಡಪಾಲಿ. ತಪ್ಪ ಇನ್ನಿ ತನಕಿ ಕಲಿಸೊಚ್ಚಿನ ಐಶ್ವರ್ಯಮೇ ಕೂಡಿನ ಎಂತವರಕು ಅವಸರಮೋ ಅಂತವರಕು ತಪ್ಪ ಅಂತಕ ಮಿಂಚಿ ಭೋಗ ಲಾಲಸತೋ ಕೂಡಿನಟುವಂಟಿ ಜೀವಿತಮು ಬ್ರಾಹ್ಮಣನಕು ಉಂಡರಾದು. ಬ್ರಾಹ್ಮಣುಡಿ ಯೊಕ್ಕ ಜೀವಿತಂ ಒಕ್ಕ ರೋಜು ಎಲ್ಲ ಉಂಟುಂದೋ ವೈದಿಕಮೈನ ಬ್ರಾಹ್ಮಣ ಜೀವನಮುನ್ನ ವಾಳ ಜೀವನ ಮೀರು ಚೂಸ್ತೇ ಮೀರು ತೆಲ್ಲಬೋತಾರು. ಅಂತೇ ಎಂತ ನಿಷ್ಠಾಗರಿಷ್ಠುಲೈ ವಾಳ್ಳು ಜೀವಿತಾನ್ನಿ ಗಡಿಪಾರೋ ಮೀರು ಚೂಡಂಡಿ. ಅಂತ ನಿಷ್ಠತೋ ಜೀವಿತಾನ್ನಿ ಗಡಿಪಿ ತಾಮು ಸಮುಪಾರ್ಜನ ಚೇಸಿನಟುವಂಟಿ ಜ್ಞಾನಾನ್ನಿ ಏ ಪ್ರಯೋಜನಮುನು ಅಪೇಕ್ಷಿಂಚಕುಂಡ ಲೋಕಮನಕು ಅಂದಿಂಚಡಮೇ ತಮ ಕರ್ತವ್ಯಮೋ ಅನಿ ಭಾವಿಸಿ ದಾನಿ ವಲನ ವಾರಿ ಶ್ವಾಸ ಖೇದ ಪಡಿನ ವಾರಿ ಯೊಕ್ಕ ಹೃದಯಮು ತಲ್ಲಡಿಲ್ಲಿನ ಒಳ್ಳು ಡಸ್ಸಿಪೋಯಿನ ಆಯುರ್ದಾಯಮು ತಗ್ಗಿಪೋಯಿನ. ಅದೇ ಪನಿಗಾ ಮಾತಾಡ್ಡಂ ವಲ್ಲ ಊಪಿರಿಳು ಖರ್ಚೈಪೋತೇ ಆಯುರ್ದಾಯಂ ಕ್ಷೀಣಿಸಿಪೋತುಂದಿ. ಆಯುರ್ದಾಯಮೇ ಕ್ಷೀಣಿಸಿಪೋತೋಂದನಿ ತಿಳಿಸಿನ ದೇನಿ ಕೊರಕು ಮಾತಾಡಾಲಿ ಅನಿ ಅಡಿಗಾರು. ನೀಲೋ ಉಂಡಿಪೋಯಿ ವಿದ್ಯ ನಶಿಸಿ ನುವ್ವು ಮರಣಿಂಚೇ ಕನ್ನಾ ನೀ ಆಯುರ್ದಾಯಮು ತಗ್ಗಿಪೋಯಿನಾ ನುವ್ವು 10 ಮಂದಿಕಿ ಬೋಧ ಚೇಸಿ ಜೀವಿತಾನ್ನಿ ವಿಡಿಚಿಪಿಟ್ಟೆ ದಾನಿವಲ್ಲ ನುವ್ವು ಧನ್ಯುಡವೈಪೋತಾವು. ಕಾಬಟ್ಟಿ ತ್ಯಾಗಮುತೋ ಜೀವಿಂಚು ಸ್ವಾರ್ಥಮುತೋ ಬ್ರತಕವದ್ದು. ಕಾಬಟ್ಟಿ ಸರಸ್ವತಿ ಪ್ರವಾಹಮು ಅದಿ ಪ್ರವಹಿಸಾಲಿ ಒಕರಿ ನುಂಡಿ ಒಕರಿಗೆ ಒಕರಿ ನುಂಡಿ ಒಕರಿಗೆ ಪ್ರವಹಿಸಿ ವೆಳ್ಳಿಂದಾ ಉಪಯುಕ್ತಮವುತುಂದಿ. ಪ್ರವಹಿಸಲೇದಾ ಎವರಿಕೀ ಪನಿಕಿರಾಲೇದು. ಗೋದಾವರಿ ಪ್ರವಹಿಸಿಂದಾ ಕೊನ್ನಿ ವೇಲ ಎಕರಾಲು ಸಾಗುತ್ತಾಯಿ ಕೊನ್ನಿ ಲಕ್ಷಲ ಮಂದಿಗೆ ದಾಹಂ ತೀರುತ್ತದೆ. ಗೋದಾವರಿ ಒಕ್ಕಚೋಟ ಉಂಡಿಪೋಯಿಂದಾ ಕೊನ್ನಿ ಲಕ್ಷಲ ಮಂದಿಗೆ ಅನ್ನಂ ದೊರಕದು ಕೊನ್ನಿ ಕೋಟ್ಲ ಮಂದಿಗೆ ನೀಳು ದೊರಕವು. ಪ್ರವಹಿಸಾಲಿ ಜ್ಞಾನವು ಪ್ರವಹಿಸಾಲಿ ತನಲೋ ಉನ್ನಟುವಂತಿ ಪ್ರಜ್ಞ ಕಾಬಟ್ಟಿ ದಾನಿಕಿ ಸರಸ್ವತಿ ಅನಿ ಪೇರು. ಶ್ರೀ ವಾಣಿ ಗಿರಿಜ ಈ ಮೂರು ಮೂರು ಶಕ್ತುಲು ಲಕ್ಷ್ಮಿ ಸಂಪದ ಭೋಗಮು ಅನುಭವಿಸಗಲಿಗಿನಟುವಂತಿ ದಾರುಢ್ಯಮು. ಕಾಬಟ್ಟಿ ಈ ಮೂರು ಏವೈತೇ ಉನ್ನಾಯೋ ಈ ಮೂಡಿಟಿನಿ ಮುಗ್ಗುರು ಮೂರ್ತುಲು ತಮ್ಮ ಶರೀರಮುಲಲೋ ಮೂರು ಚೋಟ್ಲ ಧರಿಸಿ ಉನ್ನಾರು ಎಕ್ಕಡೆಕ್ಕಡ. ವಕ್ಷೋ ಮುಖಾಂಗೇಶು ಶ್ರೀ ಲಕ್ಷ್ಮಿನಿ ವಕ್ಷೋ ಗುಂಡೆಲ್ಲೋ ಪೆಟ್ಟುಕೊನ್ನಾಡು ಒಕ ಆಯನ. ವಾಣಿ ಸರಸ್ವತಿನಿ ಮುಖ, ಮುಖ ಅಂತೇ ಸಂಸ್ಕೃತಂಲೋ ಮುಖ ಅನ್ನ ಶಬ್ದಾನಿಕಿ ನೋರು ಅನ್ನದಿ ಕೂಡ ಅದೇ ಅರ್ಥಂ. ಕಾಬಟ್ಟಿ ನೋಟಿ ಎಂದು ನಾಲುಕ ಚಿವರ ನಿಲುಪುಕುನ್ನಾಡು ಒಕ ಆಯನ. ಅಂಗೇಶು ಶರೀರಂಲೋ ಸಗಭಾಗಂ ಇಚ್ಚಾಡು ಲೇದಾ ಶರೀರಂ ಇಚ್ಚಿಸಾಡು ಪರಮೇಶ್ವರುಡು ಪಾರ್ವತೀದೇವಿಕಿ. ಕಾಬಟ್ಟಿ ಈ ಮೂರು ಶಕ್ತುಲನು ತಮ್ಮ ಶರೀರಮುಲೋ ಉನ್ನಟುವಂತಿ ಮೂರು ಅವಯವಮುಲ ಎಂದು ನಿಲುಪುಕುನ್ನ ತ್ರಿಮೂರ್ತುಲೆವರುನ್ನಾರೋ ವಾರು ಸಶಕ್ತಿಯುತುಲೈ ಉನ್ನಾರು. ಇದು ನನ್ನಯ್ಯ ಗಾರಿ ಯೊಕ್ಕ ಪ್ರಾರ್ಥನಾ ಶ್ಲೋಕ.